ಮಂಗಳೂರು ನಾನು ಚಿಕ್ಕ ವಯಸ್ಸಿಂದ ಬರ್ತಾ ಹೋಗ್ತಿದ್ದೆ. ಆ್ಯಂಡ್ ಮಂಗಳೂರು ಅವರೇ ನನ್ನ ಫಸ್ಟ್ ಪಿಕ್ಚರು ಪ್ರೊಡ್ಯೂಸರ್ ಆದರು, ಹೇಮಂತ್ ಸುವರ್ಣ ಅವರು ಸ್ವತಂತ್ರ ಪಾಳ್ಯ ಸಿನಿಮಾ ಅವರೇ ಪ್ರೊಡ್ಯೂಸರ್ ಆದರು. ಇವಾಗ ಅವ್ರು ಬಲಿಪೆ ಅಂತ ಮಾಡ್ತಾ ಇದ್ದಾರೆ, ಎರಡು ಲ್ಯಾಂಗ್ವೇಜು ಕನ್ನಡ ತುಳುವಲ್ಲಿ. ಇವತ್ತು ಆಡಿಯೋದು ಪ್ರೋಮೋ ಬಿಟ್ಟಿದ್ದಾರೆ, ಆಡಿಯೋ ರಿಲೀಸು 9ನೇ ತಾರೀಕು ಯುಗಾದಿ. ನೀವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಬಾಯ್ ಫ್ರಮ್ ಯು ಫೈಟಿಂಗ್ ಆ್ಯಂಡ್ ಫೈರಿಂಗ್ ಸರ್ ಉಚ್ಚ ವೆಂಕಟ್. ಬಲಿಪೆ ಬಲಿಪೆ ಬಂಡ ನೂದು ಪಿಲಿತ ತಾಕತಿಪ್ಪುಣ ಒಂಜಿ ಪಿಲ್ಲಿ ಇಂದ ಅರ್ಥ. ಒಂದು ಮೈನ್ ಆದ ಎಂಡೋಸಲ್ಫನದ ಕಾನ್ಸೆಪ್ಟ್, ಎಂಡೋಸಲ್ಫನ್ ಬೇಸ್ಡ್ ಕಾನ್ಸೆಪ್ಟ್. ಒಂದೇನು ಎಂಕಲ್ ಪೆರ್ರ ಕ್ಷೇತ್ರ, ಕಾರಿಂಜ ಕ್ಷೇತ್ರ, ಬಜ್ಪೇಡ್ ಮತ್ತು ಶೂಟಿಂಗ್ ಮಲ್ತ. ನೆಟ್ ಒಂಜಿ ರಡ್ಡು ಸಾಂಗ್ ಉಂಟು. ಎಡಿಟಿಂಗ್ ಕೆ ಎಂ ಪ್ರಕಾಶ್ ಸರ್ ಮಲ್ಸರ್, ಕಾಂತಾರ ಕಾಟೇರ ಐತ ಎಡಿಟರ್ ಕೆ ಎಂ ಪ್ರಕಾಶ್ ಸರ್ ಮಲ್ಸರ್. ಬೊಕ್ಕ ಒಂದು ಮೇ 24ಗೂ ತುಳುನಾಡ್ದ ಪೂರ ಥಿಯೇಟರ್ಲ ಒಂದು ಫಿಲ್ಮ್ ಬರೋಂದುಂಡು. ಮಾತೆರ್ಲ ಸಪೋರ್ಟ್ ಮಲ್ಪಡು. ಮಾತ ಮಾಧ್ಯಮ ಮಿತ್ರರಿಗೆ ಸೊಲ್ಮೇಲು ಬರೀ ವಿಶೇಷವಾದ ತುಳುನಾಡ ತುಳು ಭಾಷೆಡ್ ಮಸ್ತ್ ಚಲನಚಿತ್ರ ಬರೋಂದುಂಡು. ತುಳು ಚಲನಚಿತ್ರಗೂ ತುಳುವೇರ ಮಸ್ತ್ ಸಹಕಾರ ಕೊರೊಂದುಳ್ಳಾರೆ. ಆ ಸಾಲಡ್ ಈ ಸರ್ತಿ ಬಲಿಪೆ ಪಣಪುನಂಚಿತ್ತಿನ ಹೊಸ ಚಲನಚಿತ್ರ ಬಿಡುಗಡೆ ಆಗೋದುಂಡು. ಅವು ನಂಕು ಮೇ 24 24ತಾರೀಕಿಗೆ ಮಾತ ತುಳುನಾಡದ ಮಾತ ಚಿತ್ರ ಮಂದಿರುಡ್ಲ ಆ ಬಿಡುಗಡೆ ಆಯರುಂಡು. ಅಂಚಾದ ಅತಿ ಹೆಚ್ಚಿನ ಚಲನಚಿತ್ರ ಮಂದಿರೋಡ ಬಿಡುಗಡೆ ಆಯರುಂಡು ತುಳುನಾಡದಾದ್ಯಂತ. ಅಂಚಾದ ಎಲ್ಲಂಜಿ ಯುಗಾದಿ ದಾನೆ ನೆತ್ತ ಟೀಸರ್ ಬಿಡುಗಡೆ ಆಪುಂಡು. 5 ಬೊಕ್ಕೋ ಆ ಮಾತ ಮಾಧ್ಯಮ ಮಿತ್ರರೆಲ್ಲ ನೆಕ್ಕ ಬೋಡಾಪುನಂಚಿತ್ತಿನ ಪೂರ್ಣ ರೀತಿಯ ಸಹಕಾರ ಕೊರೊಂದು ವಿನಂತಿ ಮಲ್ತಂದೆ. ಬಲಿಪೇ ಪಣಪುನಂಚಿತ್ತಿನ ಚಲನಚಿತ್ರ ರಡ್ಡು ಭಾಷೆಡ್ ಆ ನಿರ್ಮಾಣ ಆವಂದು ತೆ ತುಳುಟು ಪ್ರಪ್ರಥಮವಾದ ಬಿಡುಗಡೆ ಆಗಿಂಡು. ಬಲಿಪೇ ಪಣಪುನ ಪುದರ್ ತುಳುನಾಡದ ಒಂಜಿ ರಾಜನ್ ದೈವಾಯನಂಚಿತ್ತಿನ ಪಿಲ್ಚಂಡಿಯಾದಿಪ್ಪು ಕೊಡಮಣಿತಾಯಾದಿಪ್ಪು ಈ ದೈವದ ವಾಹನ ಅವು ಬಲಿಪೆ. ನೂದು ಪಿಲಿತ ತಾಕತ್ತದ ಒಂಜಿ ಪಿಲಿಯೇ ಬಲಿಪೆ ಎಂದು ಪುದರ್. ಅವು ವಿಶೇಷವಾದ ಬಲಿಪಗ ಆತ ತಾಕತ್ತುಂಡು ಅಂದರ್ಥ. ಆ ಬಲಿಪ ಪಣಪುನಂಚಿತ್ತಿನ ಪುದರ್ ನಮಗೆ ಈ ಚಲನಚಿತ್ರಗೂ ಬರೆಯರೇ ಕಾರಣ ಪೆರಾರ ಕ್ಷೇತ್ರಗೂ ಬತ್ತದೆ. ನಮ್ಮ ಇಡೀ ಹೇಮಂತ್ ಸುವರ್ಣರನ್ನ ಆ ತಂಡ ಅರುವೇರಿನ ತಂಡ ಅಡೆ ಬತ್ತದೆ. ಆ ಕ್ಷೇತ್ರಕ್ಕೂ ಬತ್ತದೆ ಎಂಗ್ಲು ಹೊಸ ಚಲನಚಿತ್ರ ಮತ್ತೊಂದಿಲ್ಲ ದೈವಳ್ಳ ಅನುಗ್ರಹ ಬೋಡು ಒಂದು ಪಾತ್ರನ ಸಂದರ್ಭಡು ಎಂಗ್ಲ ಚಲನಚಿತ್ರಕ್ಕೂ ಆ ಪುದರ ಒಂದು ಕೆನ್ನಗ ಅವಳು ನಮಗೆ ರಪಕ್ಕ ತೋಜಿನ ಆ ಕಥೆ ಕೆನ್ನಗಲ್ಲ ಬೊಕ್ಕ ಈಕೆ ಪೂರಕವಾದ ತೋಜಿನಿ ಅಲ್ಪೆತ್ತಿನಂಚಿತ್ತಿನ ದೈವದ ವಾಹನ ಏನಂಚಿತ್ತಿನ ಬಲಿಪೆ. ಒಂದು ಪುದರೆ ನೆಕ್ಕ ಎಡ್ಡೆಂಡು ಒಂದು ನಮ್ಮ ತುಳುನಾಡದಾದ್ಯಂತ ಮಾತ್ರ ವಿಶ್ವದಾದ್ಯಂತ ಎಡ್ಡೆ ಈ ಚಲನಚಿತ್ರ ಬಲಿಪೇನು ಎಡ್ಡೆ ಬಲಿಪು ಒಂದು ಐಕು ಬೋಡಾದು ದೈವಾನುಗ್ರಹಡ್ ಈ ಪುದರ್ ದೀತಂಡ್ ಕುಡೊಂಜಿ ವಿಶೇಷತೆ ಆದಕೆಂಡ ಈ ಚಲನಚಿತ್ರಡು ಎಂಡೋಸಲ್ಫಾನಡ್ ಸಂತ್ರಸ್ತರಾಯಿನ ಅಕಲ್ನ ಬಗೆಟ್ ಬುಕ್ಕ ಐಟು ಸಂತ್ರಸ್ತರಾದ ಕೆಲವು ರೀತಿಯ ತಪ್ಪು ಕಲ್ಪನೆ ಬರಪುನೆತ ಬಗೆಟ್ ಒಂಜಿ ಜಾಗೃತಿ ಮೂಡಿಸವನಂಚಿತ್ತಿನ ಕೆಲಸ ಅವನುಂಡು. ಐತೊಟ್ಟಿಗೆ ಬರಿ ವಿಶೇಷವಾದ ತುಳುನಾಡದ ದೈವಳ್ನ ಒಂಜಿ ಆರಾಧನಾ ವ್ಯವಸ್ಥೆ ಬೊಕ್ಕ ಕಾರಣಿಕದ ವ್ಯವಸ್ಥೆದ ಬಗ್ಗೆ ಒಂದೊಂದು ಮೂಢನಂಬಿಕೆ ಪಣಪುನಂಚಿತ್ತಿನ ಒಂಜಿ ಜನಕುಲ್ನ ಚಿಂತನೆಗೆ ಒಂದು ಮೂಢನಂಬಿಕೆ ಅತ್ತು ಒಂದು ಮೂಲ ನಂಬಿಕೆ ಒಂದು ಪ್ರಕೃತಿ ಆರಾಧನೆ ಪಣಪುನಂಚಿಯವನ್ನು ತೆರಿಪವನಂಚಿತ್ತಿನ ಒಂಜಿ ವ್ಯವಸ್ಥೆದ ಒಂಜಿ ವಿಶೇಷವಾಯನಂಚಿತ್ತಿನ ಚಲನಚಿತ್ರ ಬಲಿಪಾದುಂಡು. ಒಂದು ನಮಗೆ ಆರಂಭ ಚಿತ್ರೀಕರಣ ಆರಂಭ ಮಲ್ತದೆ ಮಸ್ತ್ ಸಮಯ ಅಂಡು ಕೊರೋನಾದ ದುಂಬೆ ಮುಗಿದಿತ್ತಂಡು ಅಂಡ ಕೊರೋನಾದ ಸಂದರ್ಭಡು ಬಿಡುಗಡೆಗೆ ಸಾಧ್ಯತೆ ಕಷ್ಟ ನಡೆದವರ ಒಂಜಾತು ಟೆಕ್ನಿಕಲ್ ಸಮಸ್ಯೆ ಬಂದಿರೋದು ಐದ ಹತ್ರ ಚಲನಚಿತ್ರ ಇತ್ತೆ ನಮಗೆ ಬಿಡುಗಡೆಗೆ ತಯಾರಾದುಂಡು. ಮುರನೇ ನೆಕ್ಕು ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ತಿಕ್ಕಂಡು ಮುರನೇ ಅಂಡ್ ಸೆನ್ಸರ್ದ ಸರ್ಟಿಫಿಕೇಟ್ ತಿಕ್ಕದು ಸರಿಯಾದ ಸೆನ್ಸರ್ದ ಯು ಎ ಸರ್ಟಿಫಿಕೇಟ್ ತಿಕ್ಕದುಂಡು ಮುರನೇ ಮುರನೇ ನಂಗೆ ಸೆನ್ಸರ್ದ ಯು ಎ ಸರ್ಟಿಫಿಕೇಟ್ ತಿಕ್ಕದುಂಡು. ಅಂಚಾದ ಎಂಕ್ಲೆಗ್ಲ ಒಂಜಿ ಸಂಶಯ ಇತ್ತು ಒಂದು ಎಂಚ ಬರು ಅಂತ ಅಂಡ ಪೂರ ತೂನಗ ಅದ್ಭುತವಾದ ಮೂಡದು ಬೈದುಂಡು. ಹೀರೋ ಹೀರೋಯಿನ್ ನಟನೆ ಆದಿಪ್ಪು ಅತ್ತಂಡ ಸಾಹಸ ಆದಿಪ್ಪು ಅತ್ತಂಡ ಐಟಿಪ್ಪುನಂಚಿತ್ತನ ಸಂಗೀತ ಆದಿಪ್ಪು ಅತ್ತಂಡ ಸಂಭಾಷಣೆ ಆದಿಪ್ಪು ಭಾರಿ ಪೊರ್ಲುಡು ಮೂಡ್ದು ಬೈದಂಡು. ಎಂಕಲ ಒಂಜಿ ನಟನೆಗೆ ಅವಕಾಶ ತಿಕ್ಕತ್ತೆ ಅನ್ನೊಂಜಿ ವಿಶೇಷ ಪಾತ್ರಡು ಯಾನು ನೆಟ್ಟುಲ್ಲೆ. ಅಂಚಾದ ಮಾತ ತುಳುನಾಡದ ಎನ್ನ ಅಭಿಮಾನಿ ಬಂದಳು ಮಾತ್ರ ತಂದೆ ತುಳು ಭಾಷಾಭಿಮಾನಿ ಬಂದಳು ಈ ಚಲನಚಿತ್ರನ ತೋಡು ಈ ಚಲನಚಿತ್ರದ ಇಡೀ ತಂಡುಗ ಆಶೀರ್ವಾದ ಮಲ್ಪಿನ ತೊಟ್ಟಿಗೆ
ಈ ಚಲನಚಿತ್ರನು ಗೆಂದಾದುಕೊರ್ನೊಂದೇ ನನ್ನ ವಿನಂತಿ ಮಾಡಿ. ನಮ್ಮೊಟ್ಟಿಗೆ ನೆತ್ತ ನಿರ್ಮಾಪಕರೇ ನನ್ನ ಚಿತ್ತನ ಗೌರವಾನ್ವಿತ ಹೇಮಂತ್ ಸುವರ್ಣರಲ್ಲರೆ ಅಂಜನೆ ಹೇಮಂತ್ ಸುವರ್ಣರನ್ನ ಒಂಜಿ ಪ್ರಪ್ರಥಮ ಸ್ವತಂತ್ರ ಬಾಲ್ಯ ಚಲನಚಿತ್ರನು ನಿರ್ದೇಶನ ಮಲ್ತೆ ನನ್ನ ಚಿತ್ತಿನ ವೆಂಕಟ್ ಸರ್ ನಮ್ಮೊಟ್ಟಿಗೆ ನನಗೆ ಅಭಿನಂದನೆ ಮಲ್ಪರೆ ಬೈದರೆ. ಅಂಜನೆ ಸಮರ್ಥವಾಗಿ ನನ್ನ ಚಿತ್ತಿನ ಒಂಜಿ ನಿರ್ದೇಶನ ಈ ಚಲನಚಿತ್ರಗೂ ಮಲ್ತಿನಾರು ಪ್ರಸಾದ್ ಅರ್ವ ಆರು ನಮ್ಮೊಟ್ಟಿಗೊಳ್ಳರೆ. ಅಂಜನ ಸಹ ನಿರ್ದೇಶಕರಾದ ನೆತ್ತ ಮಾತ ಬ್ಯಾನರ್ದ ವ್ಯವಸ್ಥೆಯನ್ನು ಮಲ್ಪನ ಚಿತ್ತಿನ ಅಭಿಷೇಕ್ ನಮ್ಮೊಟ್ಟಿಗೊಳ್ಳರೆ. ಅಂಜನೆ ನಮ್ಮೊಟ್ಟಿಗೆ ಸಾಹಸಡ್ ಸಹಕಾರ ಮಲ್ತಿನ ಚಿತ್ತಿನ ಸುರೇಶ್ ಶೆಟ್ಟಿ ನಮ್ಮೊಟ್ಟಿಗೊಳ್ಳರೆ. ಅಂಜನೆ ಸಂಗೀತ ನಿರ್ದೇಶಕರಾಯಿ ನನ್ನ ಚಿತ್ತಿನ ಆಕಾಶ್ ನಮ್ಮೊಟ್ಟಿಗೊಳ್ಳರೆ. ಅಂಜನೆ ನಟೆ ಆಯಿ ನನ್ನ ಚಿತ್ತಿನ ಪ್ರಾಣೇಶ್ ನಮ್ಮೊಟ್ಟಿ ಪ್ರಾಣ್ ಶೆಟ್ಟಿ ನಮ್ಮೊಟ್ಟಿಗೊಳ್ಳರೆ.